शिक्षणामुळेच क्रांती होऊ शकते. समाज कल्याण मंत्री बी श्री रामल्लू यांचे प्रतिपादन. हंचिना येथे कित्तूर राणी चन्नम्मा वस्तीशाळेचे लोकार्पण. सर्व दानामध्ये ज्ञान सर्वश्रेष्ठ दान असून शिक्षणामुळेच क्रांती होऊ शकते. त्यामुळे शिक्षणाचा पाया भक्कम झाला पाहिजे. 12व्या शतकात बसवेश्वर, 20व्या शतकात डॉक्टर बाबासाहेब आंबेडकर, महात्मा फुले, स्वामी विवेकानंद यांनी शिक्षणाचे महत्त्व ओळखून समाजाभिमुख शिक्षणाला प्राधान्य दिले. महिलांना शिकवणे काळाची गरज बनली असून आज महिला सर्व क्षेत्रात आघाडीवर आहेत. त्यामुळे महिलांच्या शिक्षणाकरिता कर्नाटक शासन सर्व सोयी उपलब्ध करून देत आहे. प्रधानमंत्री मोदी यांनी म्हटल्याप्रमाणे 21व्या शतक भारताचे शतक असेल, परंतु त्यासाठी शैक्षणिक क्रांती झाली पाहिजे असे सांगून कर्नाटक सरकार मुलींसह सर्व विद्यार्थ्यांना दर्जेदार शिक्षण सुविधा मिळवून देण्याचा प्रयत्न असल्याचे सांगितले. कर्नाटक शासनाच्या समाज कल्याण विभागामार्फत 17 कोटी 20 लाख रुपये अनुदानातून भव्य बांधण्यात आलेल्या व मंत्री शशिकला जोल्ले यांच्या विशेष प्रयत्नातून मंजूर झालेल्या कित्तूर राणी चन्नम्मा वस्तीशाळेचे उद्घाटन कर्नाटकाचे समाज कल्याण मंत्री बी श्री रामल्लू यांच्या हस्ते संपन्न झाले. या कार्यक्रमाच्या अध्यक्षस्थानी महिला व बाल कल्याण मंत्री शशिकला जोल्ले होत्या, तर प्रमुख पाहुणे म्हणून चिक्कोडीचे खासदार अण्णासाहेब जोल्ले यांची प्रमुख उपस्थिती होती. प्रारंभी बेळगाव समाज कल्याण विभागाचे जिल्हाधिकारी SS पडिगेर यांनी स्वागत व प्रास्ताविक केले. मुलींच्या स्वागत गीत आणि दीप प्रज्वलनाने कार्यक्रमाचा प्रारंभ झाला. यावेळी मंत्री शशिकला जोल्ले म्हणाल्या की महिलांच्या सर्वांगीण प्रगतीसाठी कर्नाटक शासन अनेक योजना राबवत असून गरीब व होतकरी विद्यार्थिनींना शिक्षणाची संधी उपलब्ध करून देण्यासाठी सर्व सोयींनी युक्त सुसज्ज शाळा उभारल्या आहेत. भविष्यकाळातही महिलांच्या सर्वांगीण प्रगतीसह संपूर्ण निप्पाणी परिसरात मोठ्या प्रमाणात विकास कामे करणार असल्याचे सांगितले. सुंदरवादंतह कट्टडगळन्न तावेल्लरू कूड नोडता इद्दीरि. ಇನ್ನು 2 ಎಕರೆ ಜಾಗ, ಈ ರೋಡ್ ಪಕ್ಕದಲ್ಲಿ 2 ಎಕರೆ ಜಾಗ ಇದೆ. ಅಲ್ಲೂ ಕೂಡ ನಾವು ಮಕ್ಕಳಿಗೆ ಆಟ ಆಡೋದಕ್ಕೆ, ಮುಂದೆ ಏನಾದರೂ ಮುಂದೆ ಯಾವುದೇ ಯೋಜನೆ ಬಂದಾಗ ಈ ಇಲಾಖೆಯಿಂದ ಈ ಶಾಲೆಗೆ ಉಪಯೋಗ ಆಗುವಂತ ರೀತಿಯಲ್ಲಿ ಅದನ್ನ ಮಾಡೋದಕ್ಕೆ ನಾವು ಅದನ್ನ ಕಾಯ್ದಿರಿಸಿದೀವಿ. ಇವತ್ತು ನಾನು ರಾಮ್ಲು ಅಣ್ಣವರು ಬಹಳಷ್ಟು 1 ಗಂಟೆಗೆ ಫ್ಲೈಟಿಗೆ ಹೋಗೋದ್ರಿಂದ ಇಲ್ಲಿ ಏನೇನಿದೆ ಅನ್ನೋದ್ರ ಬಗ್ಗೆ ನಾನು ಹೇಳೋದಿಲ್ಲ. ಸುಂದರವಾಗಿ ನೀವೆಲ್ಲರೂ ಕೂಡ ಇದನ್ನ ನೋಡ್ಕೊಂಡು ಹೋಗ್ಬೋದು. ಅದಕ್ಕೆ ನಾನು ನಿಮ್ಮಲ್ಲಿ ಹೇಳಿದೆ, 2008 ಈ ನಿಪ್ಪಾಣಿ ಭಾಗದಲ್ಲಿ ನನ್ನ ರಾಜಕೀಯ ಒಂದು ಪಯಣ ಶುರುವಾಯಿತು. 2008 ನಾನು ಸೋಲನ್ನ ಅನುಭವಿಸಿದೆ. 2013 ನೀವೆಲ್ಲರೂ ನನ್ನನ್ನ ಉಡಿಯಲ್ಲಿ. ನಾನು ಹೇಳ್ತಾ ಇದ್ದೆ ನಿಮಗೆ, ನಾನು ಈ ಕ್ಷೇತ್ರದ ಮಗಳು, ಹಾಗಾಗಿ ಈ ಕ್ಷೇತ್ರದ ಮಗಳಾಗಿ ನಿಮ್ಮೆಲ್ಲರ ಸೇವೆ ಮಾಡ್ತೀನಿ. ಮಗಳು ಮನೆಗೆ ಬಂದಾಗ ಉಡಿಯನ್ನ ತುಂಬ್ತೀರಿ, ಅದಕ್ಕೆ ನಿಮ್ಮ ಸೀರೆ ಉಡಿಬೇಡ, ಬ್ಲೌಸ್ ಪೀಸ್ ಉಡಿಬೇಡ, ನಿಮ್ಮ ಮತದಾನದ ಉಡಿಯನ್ನ ನನಗೆ ಹಾಕ್ರಿ ಅಂತೇಳಿ ನಾನು ಕೇಳ್ಕೊಂಡಿದ್ದೆ. ಅವಾಗ ನೀವೆಲ್ಲರೂ ಕೂಡ ಅದಕ್ಕೆ ಸ್ಪಂದನೆ ಕೊಟ್ಟು 2013 ನೀವು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನನ್ನನ್ನ ಮತದಾನದ ಒಂದು ಉಡಿಯನ್ನ ಹಾಕಿ ಉಡಿ ತುಂಬಿ ನನ್ನನ್ನ ಗೆಲ್ಲಿಸ್ಕೊಟ್ರಿ. ಅವತ್ತಿಂದ ನಾನು ಇವತ್ತಿನವರೆಗೆ ಏನೇ ಆದ್ರೂ ಕೂಡ ಒಬ್ಬ ಮಗಳನ್ನ ಜವಾಬ್ದಾರಿಯನ್ನ ನನ್ನ ಜನರಿಗೆ ನಾನು ಅನ್ಯಾಯ ಮಾಡಬಾರ್ದು, ನನ್ನ ಜನರಿಗೆ ನಾನು ಎಲ್ಲ ಅಭಿವೃದ್ಧಿಯನ್ನ ಮಾಡಿ ಮೂಲಕ ಒಳ್ಳೆ ಸಂಸ್ಕಾರವಂತರಾಗಬೇಕು, ಒಳ್ಳೆ ಗುಣವಂತರಾಗಬೇಕು, ಶಿಕ್ಷಣವನ್ನು ಕಲಿಯೋದ ಮೂಲಕ ದೇಶವನ್ನು ಪ್ರಗತಿ ಪಥದಲ್ಲಿ ತಗೊಂಡೋಗಬೇಕು. ನಮ್ಮ ಗ್ರಾಮ ಮಟ್ಟದಿಂದ ರಾಷ್ಟ್ರ ಮಟ್ಟ ತನಕ ಕೂಡ ಇವತ್ತು ಶಿಕ್ಷಣದ ಮೂಲಕ ಕ್ರಾಂತಿಯನ್ನಾಗಬಹುದನ್ನಂತ ವಿಷಯಗಳನ್ನು ಮುಂದಿಡಿಕೊಂಡು ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ಮಕ್ಕಳು ಕೂಡ ಒಂದು ದೊಡ್ಡ ಸ್ಥಾನಕ್ಕೆ ಬರಬೇಕು. ಯಾಕಂದ್ರೆ ಇವತ್ತು ಏನನ್ನ ಸಾಧಿಸಬೇಕಾದ್ರಿಗಿನ ಏನೇನ ಆಗಬೇಕು ಅಂದ್ರಿಗಿನ IAS IPS ಒತ್ತು ಬೇಕಾದಂತ ಎಲ್ಲ ಹುದ್ದೆಗಳನ್ನು ಅಲಂಕರಿಸಬೇಕಾದ್ರಿಗಿನ ಇವತ್ತು ಹಣದಿಂದ ಸಾಧ್ಯ ಆಗಲ್ಲ, ಅದು ಶಿಕ್ಷಣದಿಂದ ಮಾತ್ರ ಸಾಧ್ಯ ಅನ್ನೋಂಥದ್ದು ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗಿದೆ. ಅದಕ್ಕೋಸ್ಕರವಾಗಿ ನಾನು ಶಾಲೆಗಳಿಗೆ ಆದ್ಯತೆ ಕೊಡಬೇಕು ಅನ್ನೋಂತ ಕಾರಣದಿಂದ ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ನಾವು ಕೂಡ ಸಮಾಜ ಕಲ್ಯಾಣ ಇಲಾಖೆಯಿಂದ ಮಾಡ್ತಾ ಇದ್ವಿ. ಸಮಾಜ ಕಲ್ಯಾಣ ಇಲಾಖೆ ಇವತ್ತಿಂದ ಏನು ಶಶಿಕಲಾ ಜೊಲ್ಲೆಯವರು ಮಾತಾಡುವಂಥ ಸಂದರ್ಭದಲ್ಲಿ ರಾಮ್ಲೂರು ಕಿತ್ತಿರಾಣ ಚನ್ನಮ್ಮ ಶಾಲೆ ವಸತಿ ಶಾಲೆಯನ್ನು ಏನು ಗಡಿಭಾಗದಲ್ಲಿ ಏನಿದನೋ ಇದಕ್ಕೆ ಇನ್ನ 2 ಎಕರೆ ಜಮೀನಿಗೆ ಅದು ಕಾಂಪೌಂಡ್ ವಾಲ್ ಹಾಕೊಡ್ಬೇಕು ಅಂತೇಳಿ ಏನು ಕೇಳಿದರು, ತಕ್ಷಣನೇ ಈ ಕಾಂಪೌಂಡ್ ವಾಲ್ ಹಾಕೊಂಡು ಸಲುವಾಗಿ ಹಣವನ್ನು ಬಿಡುಗಡೆ ಮಾಡುವಂತ ಕೆಲಸ ನಾನು ಮಾಡ್ತೀನಿ ಅಂತೇಳಿ ತಮ್ಮೆಲ್ಲರೂ ಕೂಡ ಮಾತುಕೊಡ್ತಿದ್ದೀನಿ. ಅದೇ ಥರ ವಸತಿ ಶಾಲೆಯಲ್ಲಿ ಇವತ್ತಿನ ಟೆಕ್ನಾಲಜಿ ಏನು ಬೆಳೆದಿದೆ ನಾವು ಇವತ್ತು ಟೆಕ್ನಾಲಜಿ ಬೆಳೆದಂತ ಟೈಮಲ್ಲಿ ನಮ್ಮ ಮಕ್ಕಳಿಗೆ ಒಂದು ಕಂಪ್ಯೂಟರ್ಗಳು ವ್ಯವಸ್ಥೆ ಆಗಬೇಕು, ಜೊತೆಲಿ ಫರ್ನಿಚರ್ ವ್ಯವಸ್ಥೆ ಆಗಬೇಕು. ಯಾಕಂದ್ರೆ ಒಳ್ಳೆ ಶಾಲೆ ಕಟ್ಟಿದ್ದಾರೆ, ಇಲ್ಲಿ ಫರ್ನಿಚರ್ಗಳ ವ್ಯವಸ್ಥೆ ಇಲ್ಲ ಅಂತೇಳಿ ಅವರು ಉಲ್ಲೇಖನ ಮಾಡಿದರು. ಫರ್ನಿಚರ್ ಜೊತೆಲಿ ಕಂಪ್ಯೂಟರ್ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡುವಂಥ ಕೆಲಸ ನಾನು ಮಾಡ್ತೀನಿ ಅನ್ನೋಂತ ಮಾತನ್ನು ಕೂಡ ತಮಗೆ ಕೊಡ್ತಾ ಇದ್ದೀನಿ. ಯಾ ಕಾರ್ಯಕ್ರಮಾಲ ಖಾಸದಾರ್ ಅಣ್ಣಾಸಾಹೇಬ್ ಜೊಲ್ಲೆ, ನಿಪ್ಪಾಣಿಚೆ ನಗರಾಧ್ಯಕ್ಷ ಜಯವಂತ ಭಾಟ್ಲೆ,
ಉಪನಗರಾಧ್ಯಕ್ಷ ನೀತಾ ಬಾಗಡಿ, ಹಾಲ್ ಶುಗರ್ ಚೇರ್ಮನ್ ಚಂದ್ರಕಾಂತ್ ಕೋಟಿವಾಲೆ, ಹಾಲ್ ಶುಗರ್ ಸಂಚಾಲಕ್ ಅಪ್ಪಾಸು ಜೊಲ್ಲೆ, ಸುಮಿತ್ ಸಾಸ್ನೆ, ವಿಶ್ವನಾಥ್ ಕಮತೆ, ತಹಶೀಲ್ದಾರ್ ಪ್ರಕಾಶ್ ಗಾಯಕ್ವಾಡ್, ಸಮಾಜ ಕಲ್ಯಾಣ ವಿಭಾಗಾಚೆ ಜಿಲ್ಲಾ ನಿರ್ದೇಶಕ್ ಉಮಾ ನ್ಯಾಯಗೌಂಡರ್, ಅನುರಾಧಾ ಚೌಗುಲೆ, ಬಬನ್ ಹವಾಲ್ದಾರ್ ಹಂಚಿನಾಳ್ ಯಾಂಚ್ಯಾಸಹ ಆಳಿ ದೇನಾಡಿ, ಸೌಂದಲ್ಗಾ, ಮಾಂಗೂರ್, ಕುನ್ನೂರ್, ಮಮದಾಪುರ್, ಭೋಜ್, ಕೊಗ್ನೋಳಿ, ನಿಪ್ಪಾಣಿ ಆಣಿ ಹಂಚಿನಾಳ್ ಪರಿಸರದಲ್ಲಿ ವಿವಿಧ ಸಂಸ್ಥಾನಚೆ ಪದಾಧಿಕಾರಿ, ಮಾನ್ಯವರ್ ಆಣಿ ಗ್ರಾಮಸ್ಥ ಮೋಠ್ಯಾ ಸಂಖ್ಯೆನೆ ಉಪಸ್ಥಿತ ಹೋತೆ.